ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಳೆದ ರಾತ್ರಿ ಸುರಿದ ಮಹಾಮಳೆಗೆ ತುಮಕೂರಿನ ಜನ ತತ್ತರಿಸಿ ಹೋಗಿದ್ರು. ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಕೆಲವೆಡೆ ಮನೆಗಳು ಬಿದ್ದು ನಷ್ಟವಾಗಿದೆ. ತುಮಕೂರು ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇಡೀ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದಷ್ಟು ಆಸ್ತಿಪಾಸ್ತಿಗಳು ಹಾನಿ ಉಂಟಾಗಿದೆ. ನಗರದ ಹೊಸ ಬಡಾವಣೆ ಪೊಲೀಸ್ ಠಾಣಾ ಮುಂಭಾಗವಿರುವ ಶಂಕರಾಪುರ ಮೂರನೇ ಕ್ರಾಸ್ನಲ್ಲಿ ಮಳೆ ನೀರು ಜಲಾವೃತಗೊಂಡಿತ್ತು. ಹಲವಾರು ಮನೆಗಳಿಗೆ ನೀರು ನುಗ್ಗಿ ಎರಡು ಅಡಿಗಳಷ್ಟು ನೀರು ನಿಂತು ಜನಜೀವನ ಅಸ್ತವ್ಯಸ್ತಗೊಂಡಿತು. ದೊಡ್ಡ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿಯದ ಕಾರಣ ಮಳೆ ನೀರು ತಗ್ಗಿನ ಪ್ರದೇಶವಾದ ಮೂರನೇ ಕ್ರಾಸ್ಗೆ ನೀರು ನುಗ್ಗಿ ಇಡೀ ರಸ್ತೆಯೇ ಜಲಾವೃತಗೊಂಡಿದೆ. ಪ್ರತಿ ಸಾರಿ ಮಳೆ ಬಂದರೂ ಈ ರಸ್ತೆ ಕೆರೆಯಂತಾಗುತ್ತಿದ್ದು ಇದನ್ನ ಸರಿಪಡಿಸಲು ಸಾಕಷ್ಟು ಬಾರಿ ಪಾಲಿಕೆಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಗರಸಭೆ ನಿವೃತ್ತ ನೌಕರ ಭೀಮಯ್ಯ ಆರೋಪಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಅರಿಯಬೇಕು, ಇಲ್ಲದಿದ್ದರೆ ಪಾಲಿಕೆ ಸದಸ್ಯರ ಹಾಗೂ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಎರಡಡಿ ನೀರು ನಿಂತಿದೆ, ಹಿಂಗಾದ್ರೂ ಯಾರನ್ನೂ ಗಮನ ಹರಿಸ್ತಾ ಇದ್ದಿಲ್ಲ. ನಾವು ಸಾಕಷ್ಟು ಸಾರಿ ಏರಿಯಾದ ಸದಸ್ಯಗಳಿಗೆ ಹೇಳಿದ್ದೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಎರಡು ಸದಸ್ಯರು ಬರೋದ್ರಿಂದ, ನಗರ ಪಾಲಿಕೆಯ ಸದಸ್ಯರು ಇಬ್ಬರು ಬರೋದ್ರಿಂದ, ಅವ್ರು ಮಾಡಿಸ್ತಾರಂತ ಇವರು, ಇವ್ರು ಮಾಡಿಸ್ತಾರಂತ ಅವರು. ಹಾಗಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ಪೆಂಡಿಂಗ್ ಬಿದ್ದಿದೆ, ನೀರು ಪಾಸ್ ಆಗೋಕ್ಕೆ ಜಾಗ ಇಲ್ಲ. ಆದ್ದರಿಂದ ದಯಮಾಡಿ ಮೇಲಧಿಕಾರಿಗಳು ಈಗ ಕೂಡಲೇ ಬರಲಿಲ್ಲ ಅಂತಂದರೆ ನಾವು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮನೆ ಮುಂದೆ ಗೆರವು ಮಾಡ್ತಾ ಇದ್ದೀವಿ, ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಂದ ಈಗ ಮನೇಲಿ ನೀರು ನಿಂತಿದೆ, ನಾವು ಆಚೆಗೆ ಓಡಾಡಕ್ ಆಗ್ತಾ ಇಲ್ಲ, ಮಕ್ಕಳು ಮರಿಗಳು ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ, ಏನೂ ಇಲ್ಲ. ಎಲ್ಲಾನು ಕುಡಿಯೋ ನೀರಿಗೂ ಸಹ ತೊಂದರೆ ಆಗಿದೆ. ದಯಮಾಡಿ ಈಗಲೇ ಕೂಡಲೇ ಇವತ್ತು ಬಗೆಹರಿಲಿಲ್ಲ ಅಂತಂದ್ರೆ ನಾವು ಇವತ್ತು ಹೋಗಿ ಮೇಲಧಿಕಾರಿಯವ್ರ ಮನೆ ಹತ್ರ ನಾವು ಹೋಗಿ ಕಮಿಷನರ್ ಮನೆ ಹತ್ರ ಕೂತ್ಕೊಂತೀವಿ, ಎಮ್ ಎಲ್ ಎವ್ರ ಮನೆ ಹತ್ರನು ಕೂತ್ಕೊಂತೀವಿ, ಸಂಬಂಧಪಟ್ಟಂತ ಕೌನ್ಸಿಲರ್ ಮನೆ ಹತ್ರ ಕೂತ್ಕೊಂಡು ನಾವು ಗೆರ ಮಾಡ್ತೀವಿ. ಕೌನ್ಸಿಲರ್ನ ಮನೆಯಿಂದ ಈಚೆ ಬರೋಕ್ಕೂ ಬಿಡೋದಿಲ್ಲ, ಅವ್ರ ಮನೆ ತಲೆ ಕೂತ್ಕೊಂತೀವಿ. ಅದು ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ನೀವು ನಗರಸಭೆಯವರೇ ನೋಡಿ ಇದನ್ನು ಇತ್ಯರ್ಥ ಮಾಡಬೇಕು, ಇಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ. ಖಾಸಗಿ ಬಸ್ ನಿಲ್ದಾಣದ ಪಕ್ಕದ ರಸ್ತೆಯಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯುಂಟಾಯಿತು. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ನೀರು ಹರಿದು ಅಸ್ತವ್ಯಸ್ತ ಉಂಟಾಯಿತು. ಗುಬ್ಬಿಗೇಟ್ ಬಳಿ ಸಂಚರಿಸುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ನ ಚಕ್ರ ಒಳಚರಂಡಿಯ ಮ್ಯಾನ್ಹೋಲ್ಗೆ ಸಿಕ್ಕಿಹಾಕಿಕೊಂಡಿತು. ಇದರಿಂದಾಗಿ ಪ್ರಯಾಣಿಕರು ಸಾಕಷ್ಟು ತೊಂದರೆ ಅನುಭವಿಸುವಂತಾಯಿತು. ನಗರದ ಹೊರಹೊಲಯದಲ್ಲಿರುವ ದಿಬ್ಬೂರಿನ ಅಡಿಕೆ ತೆಂಗಿನ ತೋಟಗಳಲ್ಲಿ ಜಲಾವೃತಗೊಂಡಿದ್ದು ಈ ಪ್ರದೇಶದಲ್ಲಿರುವ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಆಹಾರ ಪದಾರ್ಥಗಳು ಮತ್ತು ಗೃಹೋಪಯೋಗಿ ವಸ್ತುಗಳಿಗೆ ಹಾನಿಯುಂಟಾಯಿತು. ಈ ವಿಷಯ ತಿಳಿದು ಶಾಸಕ ಡಾ ರಫೀಕ್ ಅಹಮದ್, ಪಾಲಿಕೆ ಸದಸ್ಯ ಸೈಯದ್ ನಿಯಾಸ್, ಪ್ರೆಸ್ ರಾಜಣ್ಣ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ದಿಬ್ಬೂರಿನ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ದಿಬ್ಬೂರಿನ ಸುತ್ತಮುತ್ತ ನಾಲ್ಕು ಮನೆಗಳು ಹಾನಿಗೀಡಾಗಿವೆ. ದಿಬ್ಬೂರು ಹಾಗೂ ಸುತ್ತಮುತ್ತಲ ಅಡಿಕೆ ತೆಂಗಿನ ತೋಟಗಳಿಗೆ ನೀರು ನುಗ್ಗುವುದಕ್ಕೆ ರಾಯಕಾಲುವೆಗಳು ಒತ್ತುವರಿ ಆಗಿರುವುದೇ ಪ್ರಮುಖ ಕಾರಣವೆಂದು ಶಾಸಕ ಡಾ ರಫೀಕ್ ಅಹಮದ್ ತಿಳಿಸಿದರು. ಒತ್ತುವರಿ ಆಗಿರುವ ರಾಯಕಾಲುವೆಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ಹೇಳಿದರು. ಇವತ್ತು ನೀರು ತಗ್ಗು ಪ್ರದೇಶಗಳಲ್ಲಿ ನುಗ್ಗಿ ಬಡವರಿಗೆ ಬಹಳಷ್ಟು ಅನಾನುಕೂಲತೆ ಆಗಿದೆ. ನಾನು ಖುದ್ದಾಗಿ ಇವತ್ತು ದಿಬ್ಬೂರಿನ ಈ ಪ್ರದೇಶದಲ್ಲಿ ಬಂದು ನಾನು ಎಲ್ಲ ಈ ರಾಜಗಾಲುವೆಯ
ಹಾಗೂ ಈ ಮನೆಗಳ ಎಲ್ಲ ವೀಕ್ಷಣೆ ಮಾಡಿದ್ದೀನಿ. ನಾನು ಈಗಾಗಲೇ ತಹಸೀಲ್ದಾರವರೆಗೂ ಹಾಗೂ ನಮ್ಮ ಆಯುಕ್ತರಿಗೆಲ್ಲ ಹೇಳಿದ್ದೀನಿ. ಮಳೆ ನಿಂತ್ಕೊಂಡು ನೀರು ನಿಂತ್ಕೊಂಡ ತಕ್ಷಣವೇ ಇದು ಸರ್ವೆ ಮಾಡಿ ಏನು ನಕಾಶೆ ಇದೆ ಅದರ ಪ್ರಕಾರ ಮುಲಾಜೆ ಇಲ್ಲದೆ ಯಾವುದೇ ರಾಜಗಾಲುವೆ ಇರಲಿ ಅದನ್ನು ಹೊಡೆದಾಕಿ ಮುಂದಿನ ದಿನಗಳಲ್ಲಿ ಈ ಏನು ಮನೆಗಳಿದ್ದಾವೆ ಆ ಮನೆಗಳಿಗೆ ನೀರು ನುಗ್ಗದೇ ಇರೋ ರೀತಿಯಲ್ಲಿ ಆ ರಾಜಗಾಲುವೆಯನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೇಳಿ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದೀನಿ. ಅವರು ಬಂದು ಕೆಲಸ ಮಾಡ್ತಾರೆ. ಇದೇ ಥರ ಬೇರೆ ಅಂತರಸಡಿ ಆಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಕೂಡ ಮನೆಗಳಲ್ಲಿ ನೀರು ನುಗ್ಗಿದೆ ಅಂತ ಹೇಳ್ಬಿಟ್ಟು ದೂರುಗಳು ಬರ್ತಾ ಇದ್ದಾವೆ. ಹಾಗಾಗಿ ನಮ್ಮ ಪಾಲಿಕೆಯ ಇಂಜಿನಿಯರ್ಗಳು ಹಾಗೂ ಸದಸ್ಯರು ವಿಶೇಷವಾಗಿ ನಮ್ಮ ಸ್ಥಾಯಿ ಸಮಿತಿಯ ಸದಸ್ಯರಾದ ನಯಾಜ್ ಅವರು ಬಹಳ ಕಾಳಜಿ ವಹಿಸಿ ಹಾಗೆ ರಾಜಣ್ಣ ಅವರು ಕಾಳಜಿ ವಹಿಸಿ ಎಲ್ಲ ಕೆಲಸಗಳನ್ನು ಜೆ ಸಿ ಬಿ ಈಗಾಗಲೇ ಬೆಳಗ್ಗೆ ಕೆಲವು ಸದಸ್ಯರು ಬಾಡಿಗೆಗೂ ಕೂಡ ತೊಗೊಂಡು ನಾವು ಕೆಲಸದಲ್ಲಿ ತೊಡಗಿಕೊಂಡಿದ್ದೀವಿ. ಆದಷ್ಟು ಬೇಗ ಈ ರಾಜಗಾಲವನ್ನು ಏನು ಒತ್ತುವರಿ ಇದೆ ಅದನ್ನು ತೆರವುಗೊಳಿಸಿದರೆ ನೀರು ಸರಾಗವಾಗಿ ಕೆರೆಗೆ ಹಾದು ಹೋಗ್ತದೆ. ದಿಬ್ಬೂರು ಹಾಗೂ ಸುತ್ತಮುತ್ತಲ ಕೆಲ ಮನೆಗಳು ಬಿದ್ದಿದ್ದು ಹಲವು ಮನೆಗಳು ಬೀಳುವ ಹಂತ ತಲುಪಿದ್ದಲ್ಲದೆ ಮಳೆ ಹಾನಿಯಿಂದ ಆಗಿರುವ ಬೆಳೆ ನಾಶದ ಬಗ್ಗೆ ಅಂದಾಜು ಮಾಡಿ ಪರಿಹಾರ ನೀಡಬೇಕೆಂದು ಯೋಗೇಶ್ವರ್ ಅವರು ಮನವಿ ಮಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ಕುರಿಪಾಳ್ಯದಲ್ಲಿ 15ಕ್ಕೂ ಹೆಚ್ಚು ಮನೆಗಳು ಕುಸಿದಿದ್ದು ಶಾಸಕ ಡಾ ರಫೀಕ್ ಅಹಮದ್, ಮೇಯರ್ ರವಿಕುಮಾರ್ ಸೇರಿದಂತೆ ಪಾಲಿಕೆ ಸದಸ್ಯರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಗೀಡಾದ ಮನೆಗಳನ್ನು ವೀಕ್ಷಿಸಿದರು. ಮಳೆ ಅವಾಂತರದಿಂದ ಹಾನಿಗೀಡಾಗಿರುವ ಮನೆಗಳವರಿಗೆ ಪಾಲಿಕೆ ವತಿಯಿಂದ ಸೂಕ್ತ ಪರಿಹಾರ ನೀಡುವುದಾಗಿ ಮೇಯರ್ ರವಿಕುಮಾರ್ ಪ್ರಕಟಿಸಿದರು. ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ತುಮಕೂರಿನ ಅಮಾನಿಗಿರಿಗೆ ಶೇಕಡ 70ರಷ್ಟು ನೀರು ಬಂದಿದೆ ಎಂದು ಮೇಯರ್ ರವಿಕುಮಾರ್ ತಿಳಿಸಿದರು. ಏನಿವತ್ತು ತುಮಕೂರು ನಗರದಲ್ಲಿ ಭಾರಿ ಮಳೆ ಬಂದು ನಿನ್ನೆ ರಾತ್ರಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರೋದು ಎಲ್ಲಾ ವಾರ್ಡ್ಗಳಲ್ಲೂ ಈ ವಾರ್ಡ್ ಆ ವಾರ್ಡ್ ಅಂತಲ್ಲ ಅದು ಹೆಚ್ಚಿನ ರೀತಿಯಲ್ಲಿ ಇವತ್ತು ತುಮಕೂರು ಒಂದು ಏನಪ್ಪ ಅಂದರೆ ಖುಷಿ ಅಂದರೆ ತುಮಕೂರಿಗೆ ಅಮಾನಿಕೆರೆಗೆ ನೀರು ಒಂದು 70% ಅಷ್ಟು ನೀರು ತುಂಬಿದೆ. ಅದೇ ಒಂದು ತುಮಕೂರಿಗೆ ನಗರಕ್ಕೆ ಒಂದು ಖುಷಿಯಾದಂಥ ವಿಷಯ. ಇವತ್ತು ಮಳೆ ಕೋಟೆಯಲ್ಲಿ ಮನೆ ಬಿದ್ದೋಗಿದೆ. ಇವತ್ತು ಮನೆಗಳನ್ನ ನೋಡ್ಬಿಟ್ಟು ಇವತ್ತು ಏನು ಬಿದ್ದೋಗಿದೆ ಬಡವ್ರಿಗೆ ನೀರು ಹೋಗಿರೋದಾಗಲಿ ಬಿದ್ದೋಗಿರೋದಾಗಲಿ ಅವ್ರಿಗೇನು ಬೆಳಿಗ್ಗೆ ಕಾರ್ಪೊರೇಷನಲ್ಲಿ ಒಂದು ಅದನ್ನು ನೋಡ್ಬಿಟ್ಟು ಎಂಕ್ವೈರಿ ಮಾಡಿ ಏನಿವತ್ತು ತುಮಕೂರು ನಗರದಲ್ಲಿ ಏನು ಪರಿಹಾರ ಬರುತ್ತೋ ಅಷ್ಟೂ ಅವ್ರಿಗೆ ಬರೋಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ತುಮಕೂರಿನ ಹೊರ ವಲಯದ ಓರುಕೆರೆ ಬಳಿ ಸಹ ತಗ್ಗು ಪ್ರದೇಶಗಳಿರುವ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ಹಾಳಾಗಿವೆ. ಮಾಜಿ ಸಚಿವ ಶಿವಣ್ಣ ಅವರ ನಿವಾಸದ ಪಕ್ಕದಲ್ಲಿರುವ ಮನೆಗಳು ಸಹ ನೀರಿನಿಂದ ಜಲಾವೃತಗೊಂಡಿದ್ದು ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತುಮಕೂರಿನ ಎಂಜಿ ರಸ್ತೆಯಲ್ಲಿರುವ ಬಾಲಭವನಕ್ಕೂ ನೀರು ನುಗ್ಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೂ ಜಲಾವೃತಗೊಂಡಿದೆ. ಇದರಿಂದಾಗಿ ಕಚೇರಿಯ ಕೆಲಸ ಕಾರ್ಯಗಳು ಅಸ್ತವ್ಯಸ್ತಗೊಂಡಿದೆ. ವರುಣನ ಅಬ್ಬರಕ್ಕೆ ಅಗ್ನಿಶಾಮಕ ಠಾಣೆ ಆವರಣ ಕೆರೆಯಂತಾಗಿತ್ತು. ಬಸವೇಶ್ವರ ಶಾಲಾ ಮೈದಾನದ ಗೋಡೆ ಕುಸಿದು ಹೋಗಿತ್ತು. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದವು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಸೋಮವಾರ ಇಡೀ ರಾತ್ರಿ ಸುರಿದ ಮಹಾಮಳೆಗೆ ತುಮಕೂರು ಜನರು ಅಕ್ಷರಶಃ ನಲಗಿ ಹೋದರು. ಯಾವ ಬಡಾವಣೆಗೆ ಹೋದರೂ ನೀರೇ ನೀರು. ಮಳೆಯ ಅಬ್ಬರಕ್ಕೆ ಮನೆಗಳಿಗೆ ನೀರು ನುಗ್ಗಿ ಜನರು ಇಡೀ ರಾತ್ರಿ ಜಾಗರಣೆ ಇರುವಂತಾಯಿತು. ಮನೆಯಲ್ಲಿದ್ದ ದವಸಧಾನ್ಯ, ಬಟ್ಟೆ ಸೇರಿದಂತೆ ಹಲವು ವಸ್ತುಗಳು ನೀರಿನಲ್ಲಿ ತೇಲಿ ಹೋಗ್ತಿದ್ವು. ಇನ್ನು ಮಹಾಮಳೆಗೆ ಸಿದ್ಧಗಂಗಾ ಬಡಾವಣೆಗೆ ಹೊಂದಿಕೊಂಡಂತೆ ಇರುವ ಬಸವೇಶ್ವರ ಶಾಲಾ ಮೈದಾನದ ಗೋಡೆ ರಸ್ತೆಗೆ ಕುಸಿದು ಬಿದ್ದು ಅವಾಂತರ ಸೃಷ್ಟಿಯಾಯಿತು. ಇಲ್ಲಿದ್ದ ಎರಡು ವಿದ್ಯುತ್ ಕಂಬಗಳು ಧರೆಗುರುಳಿದ್ದವು. ಮನೆಗಳಿಗೆ ನೀರು ನುಗ್ಗಿ ಜನ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು. ಸಂಪಿಗೆ ಮಳೆ ನೀರು ತುಂಬಿದ್ದನ್ನ ಹೊರಹಾಕುತ್ತಿದ್ದ ದೃಶ್ಯ ಕಂಡುಬಂತು. ಬಟವಾಡಿಯಲ್ಲಿರುವ ಅಗ್ನಿಶಾಮಕ ಠಾಣಾ ಆವರಣ ಕೆರೆಯಂತಾಗಿತ್ತು. ಇಲ್ಲಿರುವ ಕ್ವಾರ್ಟರ್ಸ್ಗಳಲ್ಲಿರುವ ನಿವಾಸಿಗಳು ಹೊರಬರಲಾಗದೆ ಪರದಾಡುತ್ತಿದ್ದರು. ಆವರಣದಲ್ಲಿ ತುಂಬಿದ್ದ ನೀರನ್ನು ಸಿಬ್ಬಂದಿ ಪಂಪ್ ಮೋಟಾರ್ ಇಟ್ಟು ಹೊರಹಾಕುತ್ತಿದ್ದರು. ಇಲ್ಲಿ ತಗ್ಗು ಪ್ರದೇಶದಲ್ಲಿ ಕ್ವಾರ್ಟರ್ಸ್ ನಿರ್ಮಾಣ ಮಾಡಿರುವುದರಿಂದ ಮಳೆ ಬಂದಾಗ ಇಲ್ಲಿ ನೀರು ನಿಲ್ಲಲಿದೆ. ಒಟ್ಟಾರೆ ಭರ್ಜರಿಯಾಗಿ ಸುರಿದ ಮಳೆಯಿಂದ ಜನರು ಸಾಕಷ್ಟು ತೊಂದರೆ ಅನುಭವಿಸುವಂತಾಯಿತು. ತುಮಕೂರಿನ ಬಡ್ಡಿಹಳ್ಳಿಯ ಸರ್ಕಾರಿ ಶಾಲೆ ಮಳೆಯ ಹೊಡೆತಕ್ಕೆ ದ್ವೀಪವಾಗಿತ್ತು. ರಸ್ತೆಯ ತುಂಬ ನೀರು ನಿಂತು ವಾಹನ ಸವಾರರು ಪರದಾಡಿದರು. ತುಮಕೂರಿನ ಬಡ್ಡಿಹಳ್ಳಿ ಸರ್ಕಾರಿ ಶಾಲೆ ನಿಜಕ್ಕೂ ನತದೃಷ್ಟ ಶಾಲೆಯಾಗಿದೆ. ಮಳೆರಾಯ ಈ ಶಾಲೆ ಮೇಲೆ ಅದ್ಯಾಕೆ ವಕ್ಕ ದೃಷ್ಟಿ ಬೀರುತ್ತಲೇ ಇದ್ದಾನೆ?
ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಇಡೀ ಶಾಲೆ ದೀಪದಂತಾಗಿತ್ತು. ಒಂದು ಸಣ್ಣ ಮಳೆ ಸುರಿದ್ರೂ ಈ ಶಾಲೆ ದೀಪವಾಗಿ ಮಾರ್ಪಾಡುತ್ತದೆ. ಅದೇ ರೀತಿ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಶಾಲೆ ಜಲಾವೃತವಾಗಿತ್ತು. ಇನ್ನು ಈ ಶಾಲೆ ಪಕ್ಕದಲ್ಲೇ ಎಸ್ಆರ್ಎಸ್ ಸಂಸ್ಥೆ ಇದೆ. ನೀರು ಹರಿಸಲು ಇರುವ ರಾಯ ಕಾಲುವೆಯನ್ನ ಆಕ್ರಮಿಸಿ ಕಟ್ಟಡ ಕಟ್ಟಿರುವುದರಿಂದ ನೀರು ಹರಿಯುವುದಿಲ್ಲ. ಇದರ ಪರಿಣಾಮ ಸರ್ಕಾರದ ಶಾಲೆ ಜಲಾವೃತವಾಗುತ್ತಿದೆ. ಈಗಲೂ ಅದೇ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಶಾಲೆಗೆ ಸಾಕಷ್ಟು ಮಕ್ಕಳು ಕಲಿಯಲು ಬರುತ್ತಾರೆ, ಆದರೆ ಈ ಶಾಲೆಯ ಅಧ್ವಾನ ಸರಿಪಡಿಸುವ ಕಾರ್ಯ ಮಾತ್ರ ಆಗುತ್ತಿಲ್ಲ. ಶಾಲೆ ನೀರಿನಲ್ಲಿ ಮುಳುಗಿದಂತೆ ಕಂಡುಬರುತ್ತಿದೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪಾಲಿಕೆ ಮೇಯರ್ ಹಾಗೂ ಆಯುಕ್ತರು, ಎಂಜಿನಿಯರ್ಗಳು ನೀರು ಹೊರಹಾಕುವ ಕಾರ್ಯ ಮಾಡಿದರು. ಎಸ್ಒರಿಸ್ ಕಾಲೇಜು ಮುಂಭಾಗದ ರಾಯಕಾಲುವೆಯನ್ನ ಜೆಸಿಬಿಯಿಂದ ತೆರೆದು ನೀರು ಹರಿಯುವಂತೆ ಮಾಡಿದರು. ನೀರು ಕಾಲೇಜು ಮೈದಾನ ಸೇರಿದಂತೆ ರಾಯಕಾಲುವೆ ತುಂಬಾ ನದಿಯಂತೆ ಹರಿಯುತ್ತಿತ್ತು. ಈ ವೇಳೆ ಮೇಯರ್ ರವಿಕುಮಾರ್ ಮಾತನಾಡಿ, ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ತೊಂದರೆಯಾಗಿದೆ. ಎಲ್ಲೆಲ್ಲಿ ನೀರು ನಿಂತಿದೆಯೋ ಅದನ್ನ ಬೇರೆಡೆಗೆ ಹರಿಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದು ಹೇಳಿದ್ರು. ಎಸ್ಆರ್ಎಸ್ ಕಾಲೇಜು ಕೆಳಗೆ ರಾಯಕಾಲುವೆ ಇದೆ. ಇದರ ಮೂಲ ದಾಖಲಾತಿ ತೆಗೆಸಿ ಅಕ್ರಮವಾಗಿ ಕಟ್ಟಡ ಕಟ್ಟಿಸಿದ್ದಾರೆ. ಮುಲಾಜಿಲ್ಲದೆ ಕಟ್ಟಡ ತೆರವು ಮಾಡುತ್ತೇವೆ ಎಂದು ಹೇಳಿದ್ರು. ಇನ್ನು ನೀರು ಹರಿಯುತ್ತಿದ್ದ ದೃಶ್ಯ ನೋಡಲು ಜನಸಾಗರವೇ ಸೇರಿತು. ಕೆಲ ಯುವಕರು ನೀರಿನಲ್ಲಿ ಮೀನಿಗಾಗಿ ಬಲೆ ಹಾಕಿದರು. ಸುಮಾರು 10 ಕೆಜಿ ತೂಕದ ಆನೆ ಮೀನೊಂದು ಯುವಕರ ಕೈಗೆ ಸಿಕ್ಕಿತು. ಇದನ್ನ ಹಿಡಿದುಕೊಂಡ ಯುವಕರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದ ದೃಶ್ಯ ಕೂಡ ಕಂಡುಬಂತು. ಇನ್ನು 16 ವರ್ಷಗಳಿಂದ ನೀರನ್ನೇ ಕಾಣದ ತುಮಕೂರಿನ ಅಮಾನಿಕೆರೆಗೆ ಸಾಕಷ್ಟು ನೀರು ಬಂದಿದೆ. ಅಭ್ಯರಿಸಿದ ಮಳೆರಾಯ ಅಮಾನಿಕೆರೆಗೂ ಹರಿದು ಜನರಲ್ಲಿ ಸಂತಸ ಮೂಡಿಸಿದ್ದಾನೆ. ನೀರು ಹರಿಯುತ್ತಿರುವ ದೃಶ್ಯ ನೋಡಲು ಜನ ಸಾಗರವೇ ನೆರೆದಿತು. ಒಟ್ಟಾರೆ ಮಹಾಮಳೆಗೆ ತುಮಕೂರಿನ ಮಂದಿ ತುಂಬಾ ತೊಂದರೆ ಅನುಭವಿಸಿದ್ರು. ಅಂಡರ್ಪಾಸ್ಗಳು, ತಗ್ಗು ಪ್ರದೇಶಗಳು ಕೆರೆಯಿಂದಾಗಿದ್ವು. ಸಾಕಷ್ಟು ನಷ್ಟ ಕೂಡ ಸಂಭವಿಸಿದೆ. ಅಧಿಕಾರಿಗಳು ಪಾಲಿಕೆ ಆಡಳಿತ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಕೈಗೊಂಡು ನಷ್ಟದ ಅಂದಾಜು ಪಟ್ಟಿ ತಯಾರಿಸುತ್ತಿದೆ. ತುಮಕೂರು ಹೊರವಲಯದ ಭೀಮಸಂದ್ರದ ರೈಲ್ವೆ ಅಂಡರ್ಪಾಸ್ ತುಂಬಾ ನೀರು ತುಂಬಿತ್ತು. ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಸಮೀಪ ಭೀಮಸಂದ್ರದಲ್ಲಿನ ರೈಲ್ವೆ ಅಂಡರ್ಪಾಸ್ ಕಳೆದ ರಾತ್ರಿ ಸುರಿದ ಮಳೆಗೆ ತುಂಬಿ ತುಳುಕುತ್ತಿತ್ತು. ಈ ಅಂಡರ್ಪಾಸ್ ಹೀಗೆ ತುಂಬಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಹಲವು ಬಾರಿ ಮಳೆ ಬಂದಾಗ ನೀರು ತುಂಬಿ ಈ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಈಗ ಮತ್ತೆ ಮಳೆ ಅಬ್ಬರಿಸಿ ಇಲ್ಲಿನ ರೈಲ್ವೆ ಅಂಡರ್ಪಾಸ್ ಸಂಪೂರ್ಣ ಜಲಾವೃತವಾಗಿದೆ. ಜನರು, ವಾಹನ ಸವಾರರು ಓಡಾಡದಂತಾಗಿತ್ತು. ರೈಲ್ವೆ ಟ್ರ್ಯಾಕ್ ದಾಟಲು ಕಷ್ಟವಾಗುತ್ತೆ. ಜೊತೆಗೆ ಅಪಘಾತ ತಪ್ಪಿಸುವ ದೃಷ್ಟಿಯಿಂದ ಇಲ್ಲಿ ಕಳೆದ 3 ವರ್ಷದ ಹಿಂದೆ ಅಂಡರ್ಪಾಸ್ ನಿರ್ಮಿಸಲಾಯಿತು. ಆದರೆ ಇದು ಅವೈಜ್ಞಾನಿಕವಾಗಿದ್ದು, ನೀರು ಹರಿಯಲು ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಮಳೆ ಬಂದಾಗ ಇಲ್ಲಿ ನೀರು ನಿಂತು ಸಮಸ್ಯೆಗೆ ಕಾರಣವಾಗುತ್ತಿದೆ. ಜನರು ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿ ಪಾಲಿಕೆಗೆ ಮನವಿ ಸಲ್ಲಿಸಿ ಇಲ್ಲಿನ ಸಮಸ್ಯೆ ನಿವಾರಿಸುವಂತೆ ಒತ್ತಾಯಿಸಿದರು. ಶಾಸಕರು, ಸಂಸದರಾದಿಯಾಗಿ ಪಾಲಿಕೆ ಮೇಯರ್ ಅಧಿಕಾರಿಗಳು ಇಲ್ಲಿಗೆ ಬಂದು ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸುವ ಮಾತನಾಡಿ ಹೋಗಿದ್ದರು. ಆದರೆ ಈವರೆಗೂ ಇಲ್ಲಿನ ಸಮಸ್ಯೆ ಮಾತ್ರ ನಿವಾರಣೆಯಾಗಿಲ್ಲ. ಮಳೆ ಬಂದಾಗ ಜನರು ಪರದಾಡುವುದು ತಪ್ಪಿಲ್ಲ. ಮಳೆಯ ಅವಾಂತರಕ್ಕೆ ರೋಸಿ ಹೋದ ಜನರು ಭೀಮಸಂದ್ರದಲ್ಲಿ ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ರೈಲ್ವೆ ಅಂಡರ್ಪಾಸ್ ಅಧ್ವಾನ ಸರಿಪಡಿಸಬೇಕು, ಇಲ್ಲ ಅಂಡರ್ಪಾಸ್ ಮುಚ್ಚಿ ಎಂದು ಒತ್ತಾಯಿಸಿದರು. ಸಣ್ಣ ಮಳೆಯಾದರೂ ಅಂಡರ್ಪಾಸ್ನಲ್ಲಿ ನೀರು ನಿಂತು ತೊಂದರೆಯಾಗುತ್ತದೆ, ಮಕ್ಕಳು ಶಾಲೆಗೆ ಹೋಗಲು ಆಗಲ್ಲ. ಈ ಭಾಗದ ಜನರಿಗೆ ಇದೊಂದೇ ರಸ್ತೆ ಇರುವುದರಿಂದ ಅಂಡರ್ಪಾಸ್ನಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದರು. ಹೋರಾಟ ನಾವು ಬಹಳ ದಿನಗಳಿಂದ ಅವತ್ತಿಂದ ನಾವು ಈ ಅಂಡರ್ಪಾಸ್ ರೈಲ್ವೆ ಅಂಡರ್ಪಾಸ್ ಆದಾಗಿ ಈ ರೈಲ್ವೆ ಅಂಡರ್ಪಾಸ್ ಆದಾಗಿಂದ ನಾವು ವ್ಯಥೆ ಅನುಭವಿಸ್ತಾ ಇದ್ದೀವಿ. ಇವತ್ತು 2-3 ಜೀವಗಳು ತೆತ್ತಿದ್ದಾವೆ. ಆ ರೈಲ್ವೆ ಅಂಡರ್ಪಾಸ್ ಅಲ್ಲಿ ನೀರು ನಿಂತ್ಕೊಂಡು ಹೋಗಕ್ಕಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಂದು 2-3 ಜೀವಗಳು ಹೋಗಿದ್ದಾವೆ. ಆ ಜೀವಕ್ಕೆ ಹೊಣೆ ಯಾರು? ಇವರು ಅವೈಜ್ಞಾನಿಕವಾಗಿ ರೈಲ್ವೆ ಅಂಡರ್ಪಾಸ್ ಮಾಡಿ ಇವರು ಯಾವುದೇ ರೀತಿ ಹೊಣೆ ಇಲ್ದಂಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ದಿಕ್ಕಿಲ್ದಂಗೆ ಇಲ್ಲಿ ನಮ್ಮನ್ನ ದಿಕ್ಕಪಾಲ್ ಮಾಡಿ ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾರು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಬಂದಿದ್ದನ್ನು ಸರಿಪಡಿಸಿ ನಮ್ಗೆ ಇಲ್ಲ ಅಂಡರ್ ಪಾಸ್ ನ ಕ್ಯಾನ್ಸಲ್ ಮಾಡಿ ಮೊದಲನೇ ರೀತಿ ಹೆಂಗಿತ್ತು ಮೊದ್ಲು ಹೆಂಗಿತ್ತು ಹಂಗೆ ರೈಲ್ವೆ ಗೇಟ್ ಮಾಡ್ಕೊಡ್ಲಿ ಅಥವಾ ನಮ್ಗೆ ಓವರ್ ಬ್ರಿಡ್ಜ್ ಮಾಡ್ಕೊಡ್ಲಿ. ಈ ಅಂಡರ್ ಪಾಸ್ ನೀರು ಹೊಡೆದು ಇವೆಲ್ಲ ನಾಟಕ ಒಂದಿನ ಇವತ್ತು ನಾಳೆ ಇಕ್ಕದು ಈ ನಾಟಕ ಬೇಡ ನಮ್ಗೆ.
ನಮ್ಗೆ ಓವರ್ ಬ್ರಿಡ್ಜ್ ಆಗ್ಲಿ, ಇಲ್ದಿದ್ರೆ ಮೊದ್ಲು ಹೆಂಗಿತ್ತು ಹಂಗೆ ರೈಲ್ವೆ ಗೇಟ್ ಆಗ್ಲಿ, ನಮ್ಗೆ ಇವೆಲ್ಲ ಇವರು ದಿನ ಒಂದಿನಕ್ಕೆ ಬಂದು ಈ ನಾಟಕ ನಮ್ಗೆ ನಡೆಯಲ್ಲ. ಇದು ಪರ್ಯಾಯ ವ್ಯವಸ್ಥೆ ನಮ್ಗೆ ಆಗೋವರೆಗೂ ನಾವು ಈ ರಸ್ತೆ ತಡೆ ಈ ಹೋರಾಟನ ನಿಲ್ಸಲ್ಲ. ನಾವು ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಬಂದಿಲ್ಲ, ಯಾರು ನಮಗೆ ಸ್ಪಂದಿಸ್ತಾ ಇಲ್ಲ. ಇದನ್ನ ರಸ್ತೆ ತಡೆ ನಡೆಸಿದ್ದರಿಂದ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತವಾಗಿತ್ತು. ಅಲ್ಲದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಂತಿದ್ದವು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಎಸಿ ತಬಸ್ಸುಮ್ ಜಹರಾ ಮತ್ತು ತಹಶೀಲ್ದಾರ್ ಅಂಡರ್ಪಾಸ್ ಅದ್ವಾನ ಸರಿಪಡಿಸುವುದಾಗಿ ಭರವಸೆ ನೀಡಿದರು. ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನೀರು ನಿಲ್ಲದಂತೆ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ರಾತ್ರಿ ತುಮಕೂರು ತಾಲೂಕಿನಾದ್ಯಂತ ವಿಶೇಷವಾಗಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸುಮಾರು 180 mm ಮಳೆ ಆಗಿದೆ. ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಇಲ್ಲಿ ಭೀಮಸಂದ್ರ ಅಂಡರ್ಪಾಸ್ ಏನು ರೈಲ್ವೇಸ್ನವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ಲಿ ಸುಮಾರು 6-8 ಅಡಿವರೆಗೂ ನೀರು ನಿಂತು ಸಾರ್ವಜನಿಕರಿಗೆ, ಆ ಗ್ರಾಮದ ಜನರಿಗೆ ದಾರಿ ಕಟ್ಟಾಗಿದೆ. ಅವರಿಗೆ ಬೇರೆ ಯಾವುದೇ ರೀತಿಯಾದಂಥ ಪರ್ಯಾಯ ವ್ಯವಸ್ಥೆ ಇಲ್ಲ. ಈಗ ಅವರು ದಾರಿನ ಯೂಸ್ ಮಾಡಬೇಕು ಅಂತಂದರೆ ಆ ರೈಲ್ವೆ ಲೈನ್ ಏನಿದೆ, ಟ್ರ್ಯಾಕ್ ಏನಿದೆ, ಅದ್ರ ಮೇಲಿಂದನೇ ಓಡಾಡಬೇಕು. ಹಾಗಾಗಿ ಸಾರ್ವಜನಿಕರು ಇದು ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಮತ್ತು ಇದು ನಿತ್ಯ ನಿರಂತರ, ಇದು ಭೀಮಸಂದ್ರ ಕೆರೆಯಿಂದ ಸೀಪೇಜ್ ವಾಟರ್ ಬಂದು ಬಂದು ಯಾವಾಗಲೂ ಕೂಡ ಈ ಸಮಸ್ಯೆ ಜಾಸ್ತಿನೇ ಆಗುತ್ತೆ ಅಂತ ಹೇಳಿ ಅವರು ಈ ದಿನ ಧರಣಿ ಮಾಡ್ತಾಯಿದ್ರು, ಧರಣಿ ನಿರತರಾಗಿದ್ದರು. ಸೊ ಆ ಒಂದು ಕಾರಣದ ಮೇರೆಗೆ ಈ ದಿನ ನಾನು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ದೇನೆ. ಈಗಾಗಲೇ ರೈಲ್ವೆ ಇಲಾಖೆಯ DRM ಅವ್ರ ಜೊತೆಗೆ ಮತ್ತು ಅವ್ರ ಚೀಫ್ ಇಂಜಿನಿಯರ್ ಜೊತೆಗೆ ಇಬ್ಬರ ಜೊತೆಗೂ ಮಾತಾಡಿದ್ದೀವಿ. ಮನೆ ಜಿಲ್ಲಾಧಿಕಾರಿಗಳು ಕೂಡ ತುರುವೇಕೆರೆಗೆ ಹೋಗಿರೋದ್ರಿಂದ ಈಗ ಅವರು ಆನ್ ದಿ ವೇ ವಾಪಸ್ ಬರ್ತಾ ಅವರು ಕೂಡ ಬರ್ತಾರೆ. ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಇವತ್ತು ಸಾಧ್ಯವಾದಷ್ಟು ರೈಲ್ವೆ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಇದಕ್ಕೆ ಏನು ಪರ್ಮನೆಂಟ್ ಆದಂಥ ಸೊಲ್ಯೂಷನ್ ಏನು ನಾವು ಮಾಡಲಿಕ್ಕೆ ಸಾಧ್ಯ, ಯಾವ ರೀತಿ ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆಯನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇವತ್ತು ಅತ್ಯಂತ ತುರ್ತಾಗಿ ನಾವು ಚರ್ಚೆ ಮಾಡೋ ಒಂದು ಅವಶ್ಯಕತೆ ಇದೆ. ಅದನ್ನ ನಾವು ಖಂಡಿತವಾಗಿ ಜಿಲ್ಲಾಡಳಿತದಿಂದ ಮಾಡ್ತೀವಿ. ಆಮೇಲೆ ಪಾಲಿಕೆ ಮೇಯರ್ ರವಿಕುಮಾರ್, ಆಯುಕ್ತ ಮಂಜುನಾಥ್ ಸ್ವಾಮಿ, ಸದಸ್ಯ ಪ್ರೆಸ್ ರಾಜಣ್ಣ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ತುಮಕೂರು ತಾಲೂಕು ದೇವರಾಯನ ದುರ್ಗದಲ್ಲಿ ಭಾರೀ ಮಳೆಗೆ ಬೃಹತ್ ಬಂಡೆ ಕುಸಿದು ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ತುಮಕೂರು ತಾಲೂಕು ದೇವರಾಯನ ದುರ್ಗದ ಬೆಟ್ಟದಲ್ಲಿ ಬೃಹತ್ ಬಂಡೆಯೊಂದು ಕುಸಿದು ಬಿದ್ದಿದೆ. ನಾಮದ ಚಿಲುಮೆಯಿಂದ ದೇವರಾಯನ ದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ದೊಡ್ಡ ಬಂಡೆ ರಸ್ತೆಗೆ ಬಿದ್ದಿರುವ ಕಾರಣ ಸಂಚಾರ ಸ್ಥಗಿತಗೊಂಡಿದೆ. ಸೋಮವಾರ ರಾತ್ರಿ ಮಳೆ ಅಬ್ಬರಿಸಿದ ಹಿನ್ನೆಲೆಯಲ್ಲಿ ರಸ್ತೆ ಪಕ್ಕದಲ್ಲಿನ ಬಂಡೆ ಕುಸಿದಿದೆ. ಅಕ್ಕಪಕ್ಕದ ಬಂಡೆಗಳು ಜಾರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ತುಮಕೂರಿನ ಸಮೀಪದಲ್ಲೇ ಇರುವ ದೇವರಾಯನ ದುರ್ಗ ಉತ್ತಮ ಪ್ರವಾಸಿ ತಾಣವಾಗಿ ಜನರನ್ನು ಸೆಳೆಯುತ್ತಿದೆ. ಇಲ್ಲಿಗೆ ನಿತ್ಯ ನೂರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಇಂತಹ ಸ್ಥಳದಲ್ಲಿ ಬೃಹತ್ ಬಂಡೆ ರಸ್ತೆಗೆ ಬಿದ್ದಿರುವುದು ಆತಂಕ ಸೃಷ್ಟಿಸಿದೆ. ರಾತ್ರಿ ಬಂಡೆ ಕುಸಿದಿರುವುದರಿಂದ ಯಾವುದೇ ಅವಘಡ ಸಂಭವಿಸಿಲ್ಲ. ಇನ್ನು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ರಸ್ತೆ ಸಂಚಾರ ಬಂದ್ ಮಾಡಿದರು. ಕಳೆದ 50 ವರ್ಷಗಳಿಂದ ಬೆಟ್ಟದಲ್ಲಿ ಬಂಡೆ ಬಿದ್ದಿರಲಿಲ್ಲ. ಈಗ ವರುಣನ ಅಬ್ಬರಕ್ಕೆ ಬೃಹತ್ ಬಂಡೆ ರಸ್ತೆಗೆ ಬಿದ್ದಿದೆ ಎನ್ನುತ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ರೋಡಲ್ಲಿ ರಾತ್ರಿ 11:30 ಮಳೆ ಸಿಕ್ಕಾಪಟ್ಟೆ ಬಂದು ಬಂಡೆ ರೋಡಿಗೆ ಅಡ್ಡ ಬಿದ್ದು ರೋಡ್ ಹೋಗಕ್ಕ ಎಲ್ಲೂ ದೇವಸ್ಥಾನಕ್ಕೆ ಹೋಗಕ್ಕೆ ಜಾಗ ಇಲ್ಲದಿಂದ ಊಡಗೇರಿಯಿಂದ ದೇವನದುರ್ಗ ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ಯಾರಿಗೂ ರಸ್ತೆಯಲ್ಲಿ ಬರೋಕ್ಕಾಗಲ್ಲ. ರಸ್ತೆ ಎಲ್ಲ ಕೊರಕಲಾಗಿ ಗುಂಡಿ ಹಳ್ಳಗಳು ಬಿದ್ದಾವೆ. ಹಾಗಾಗಿ ತಾವು ಊಡಗೇರೆ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಇದು ಇದ್ದ ವಿಷಯ ತಮಗೆ ತಿಳಿಸ್ತಾ ಇದ್ದೇನೆ. ಈ ಬೃಹತ್ ಬಂಡೆಯನ್ನು ಸ್ಫೋಟಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬುಧವಾರ ಬಂಡೆ ಸ್ಫೋಟಿಸಲಿದ್ದಾರೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಮಳೆಯ ಅಬ್ಬರಕ್ಕೆ ಬಂಡೆ ಕುಸಿದಿದ್ದು ಈ ರಸ್ತೆಯಲ್ಲಿ ಸಂಚರಿಸುವಾಗ ಎಚ್ಚರ ವಹಿಸುವ ಅಗತ್ಯವಿದೆ. ಉಳ್ಳಾಲದಲ್ಲಿ ಕೊಲೆಯಾದ ಬಿಜೆಪಿ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಲ್ಪಸಂಖ್ಯಾತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಉಳ್ಳಾಲದಲ್ಲಿ ಕೊಲೆಯಾದ ಬಿಜೆಪಿ ಕಾರ್ಯಕರ್ತ ಜುಬೈರ್ ಹತ್ಯೆಗೆ ಕಾರಣ ಆದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ತುಮಕೂರು ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಬ್ದುಲ್ ಸಲಾಂ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿ ನಿರಂತರವಾಗಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕರ್ತರ ಹತ್ಯೆಯನ್ನು ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದರು. ಕೊಲ್ಹಿಯಾದ ಜುಬೈರ್ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದ್ದ ಮನವಿ ಪತ್ರದಲ್ಲಿ ಕೋರಲಾಗಿತ್ತು. ಏನು ಉಳ್ಳಾಲದಲ್ಲಿ ಕಳೆದ ಕೆಲವು ದಿವಸಗಳ ಹಿಂದೆ ಕೊಲೆ ಮಾಡಿದ್ರು, ಅದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿಯ
ಪೇರೆಂಟ್ ಬಾಡಿ ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಘಟಕ ಇರ್ಬೋದು, ಇವತ್ತು ಉಗ್ರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಒಬ್ಬ ದೇಶಭಕ್ತ ಮತ್ತು ಬಿಜೆಪಿ ಕಾರ್ಯಕರ್ತ ಜುಬೇರ್ ಅಲ್ಲಿ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಏನು ಅಲ್ಲಿ ಗಾಂಜಾ ಮಾರ್ತಿದ್ರು, ಅಲ್ಲಿರುವಂತಹ ಅಲ್ಪಸಂಖ್ಯಾತರಿರ್ಬೋದು ಸಾಮಾನ್ಯ ಹುಡುಗರನ್ನ ಕೆಟ್ಟದಾರಿಗೆ ತಗೊಂಡು ಹೋಗ್ತಾ ಇದ್ರು ಗಾಂಜಾ ಚರಸ್ ಮಾರಿ, ಅಂಥವ್ರ ವಿರುದ್ಧ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಗೆ ಅವ್ರನ್ನ ಹುಡುಕಿ ಹತ್ಯೆ ಮಾಡಿದ್ದಾರೆ. ಈ ಒಂದು ಹತ್ಯೆ ಹಿಂದೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ, ಆದರೂ ಕೂಡ ಅಲ್ಲಿ ಏನೇ ಹತ್ಯೆ ಆದರೂ ಕೂಡ ಅದಕ್ಕೆ ಒಂದು ಪಾಕಿಸ್ತಾನದ ನಂಟು ಯಾವಾಗಲೂ ಇರ್ತದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಹತ್ಯೆಯನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ವಹಿಸಬೇಕು ಮತ್ತು ಹತ್ಯೆಯಾದ ಜುಬೇರ್ನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡೋರಿಗೆ ಕೆಲವು ನಿಷ್ಠಾಪಕ್ತರು ಹತ್ಯೆ ಮಾಡಿರುತ್ತಾರೆ. ಈ ಹತ್ಯೆಗೆ ಕಾರಣ ಯಾರಂದರೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದ ಒತ್ತಡದಿಂದ ಈ ಹತ್ಯೆ ಆಗಿದೆ ಅಂತ ಹೇಳಿ ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂತರ ಇದು ನಾವು ಆ ಕುಟುಂಬಕ್ಕೆ ಸೂಕ್ತವಾಗಿ ಪರಿಹಾರ ನೀಡಿದ ಅಲ್ಪಸಂಖ್ಯಾತರ ಘಟಕದ ಮುಖಂಡರಾದ ಶಬೀರ್ ಅಹಮದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಕ್ಯಾತ್ಸಂದ್ರದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಸೌಂದರ್ಯ ಲಹರಿ ಕಾರ್ಯಕ್ರಮ ನೆರವೇರಿತು. ಕ್ಯಾತ್ಸಂದ್ರದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಸಾಮೂಹಿಕವಾಗಿ ಸೌಂದರ್ಯ ಲಹರಿಯನ್ನು ಪಠಿಸಿದರು. ಸದ್ಗುರು ಭಜನಾ ಮಂಡಳಿಯ ಶಾರದಾ ನರಸಿಂಹಮೂರ್ತಿರವರ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಮಹಿಳೆಯರು ಸಾಮೂಹಿಕವಾಗಿ ಸೌಂದರ್ಯ ಲಹರಿ ಪಾರಾಯಣ ನಡೆಸಿದರು. ಸೌಂದರ್ಯ ಲಹರಿ ಕೋಟಿ ಅರ್ಚನೆ ಹಾಗೂ ಸೌಂದರ್ಯ ಲಹರಿ ಪಾರಾಯಣದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸದ್ಗುರು ಭಜನಾ ಮಂಡಳಿಯ ಶಾರದಾ ನರಸಿಂಹಮೂರ್ತಿ ತಿಳಿಸಿದರು. ಈ ಸಾಮೂಹಿಕ ಪಾರಾಯಣದಲ್ಲಿ ಯಾವುದೇ ಜಾತಿ ಮತಭೇದವಿಲ್ಲದೆ ಎಲ್ಲರೂ ಪಾಲ್ಗೊಂಡಿದ್ದಾರೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದೇವರಾಯಪಟ್ಟಣದ ವಿಜಯಲಕ್ಷ್ಮಿ, ನಾಗಶ್ರೀ ಸೇರಿದಂತೆ ಚಂದ್ರಮೌಳೇಶ್ವರ ಬಡಾವಣೆ ಸುತ್ತಮುತ್ತಲಿನ ಮಹಿಳೆಯರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ 8ನೇ ಬುನಾದಿ ತರಬೇತಿ ನಿರ್ಗಮನ ಪಥಸಂಚಲನ ನಡೆಯಿತು. ಪ್ರಶಿಕ್ಷಣಾರ್ಥಿಗಳು ಕರ್ತವ್ಯದ ಜೊತೆಗೆ ಅಧ್ಯಯನಶೀಲರಾಗುವ ಮೂಲಕ ಜ್ಞಾನಾರ್ಜನೆ ಬೆಳೆಸಿಕೊಳ್ಳಬೇಕೆಂದು ಕೇಂದ್ರ ವಲಯದ ಪೊಲೀಸ್ ಮಹಾನಿರೀಕ್ಷಕ ಅಮೃತ್ ಪಾಲ್ ಕರೆ ನೀಡಿದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾ ಪೊಲೀಸ್ ತರಬೇತಿ ಶಾಲಾ ವತಿಯಿಂದ ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ 8ನೇ ಬುನಾದಿ ತರಬೇತಿ ನಿರ್ಗಮನ ಪಥಸಂಚಲನಕ್ಕೆ ಗೌರವ ರಕ್ಷೆ ಸ್ವೀಕರಿಸಿ ಐಜಿಪಿರವರು ಮಾತನಾಡುತ್ತಿದ್ದರು. 9 ತಿಂಗಳ ಅವಧಿಯಲ್ಲಿ ವಿವಿಧ ರೀತಿಯಲ್ಲಿ ತರಬೇತಿ ಪಡೆದು ನಿರ್ಗಮಿಸುತ್ತಿರುವ ನೀವುಗಳು ಜೀವನವನ್ನು ಸವಾಲಾಗಿ ತೆಗೆದುಕೊಂಡು ಕರ್ತವ್ಯಕ್ಕೆ ದ್ರೋಹ ಬಗೆಯದೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ಬದುಕಿನಲ್ಲಿ ಆತ್ಮವಿಶ್ವಾಸ ಮೂಡಿಸಿಕೊಂಡು ತಮ್ಮದೇ ಆದ ಜೀವನ ಶೈಲಿ ರೂಢಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಒತ್ತಡದಿಂದ ಬಿಪಿ ಸಕ್ಕರೆ ಕಾಯಿಲೆಗೆ ತುತ್ತಾಗುತ್ತೀರೆಂದು ತಿಳಿಸಿದರು. ಪಾಸಿಂಗ್ ಔಟ್ ಪಿರಿಯಡ್ ಅಂದ್ರೆ ನಮ್ಮ ಬದುಕುದು ಒಂದು ಹೆಜ್ಜೆ. ಈ ಎಲ್ಲ ಮಳೆಯ ವಾತಾವರಣದಲ್ಲಿ ಮತ್ತೆ ಸಾಕಷ್ಟು ಬಂದೋಬಸ್ತ್ಗಳದ್ದು ಒತ್ತಡ ಇದ್ರೆ ಸಹ ಅಷ್ಟು ಒಳ್ಳೆ ಡೆಕೋರೇಷನ್ ಮಾಡಿ, ಅಷ್ಟು ಒಳ್ಳೆ ಗ್ರೌಂಡ್ ಡೆಕೋರೇಷನ್ ಮಾಡಿ, ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯೂಟಿಫುಲ್ ಪೆರೇಡ್ ತೋರಿಸಿದ್ವಿ. ಅದಕ್ಕೆ ಖಂಡಿತವಾಗಿಯೂ ತುಮಕೂರು ಜಿಲ್ಲಾ ಎಸ್ಪಿ ಮತ್ತು ಅವರ ಟೀಮ್ಗೆ ಮೆಚ್ಚಬೇಕಾಗ್ತದೆ. ಅದೇ ರೀತಿ ಕ್ಯಾಡೆಟ್ಗಳು, ಪ್ರಶಿಕ್ಷಣಾರ್ಥಿಗಳು ಹೆಂಗೆ ಸ್ಲೋ ಮಾರ್ಚ್ ಮತ್ತು ಐ ಡ್ರೈವ್ ಮತ್ತು ಎಲ್ಲ ಡ್ರಿಲ್ ತೋರಿಸಿದ್ದಾರೆ, ಅದು ಎಷ್ಟು ಹಾರ್ಡ್ ವರ್ಕ್ ಅದರಲ್ಲಿ ಹೋಗಿದೆ. ಅವರಿಗೆ ಡ್ರಿಲ್ ಮಾಡಿಸ್ಲಿಕ್ಕೆ, ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಅದು ಕಾಣ್ತಾ ಇದೆ. ಸೊ ಅವರಿಗೆ ಕೂಡ ಐ ಕಂಗ್ರಾಚ್ಯುಲೇಟ್ ಆಲ್ ದ ಕ್ಯಾಡೆಟ್ಸ್. ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುವುದಕ್ಕೆ ಮಂಗಳೂರು ಉತ್ತಮ ಸ್ಥಳವಾಗಿದ್ದು ಬೆಂಗಳೂರು ಬಿಟ್ಟರೆ ಮಂಗಳೂರೆಂದು ಬಣ್ಣಿಸಿದರು. ತರಬೇತಿ ಅವಧಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಬಹುಮಾನ ಪಡೆದ ಪ್ರಶಿಕ್ಷಣಾರ್ಥಿಗಳಿಗೆ ಕೇಂದ್ರ ವಲಯದ ಐಜಿಪಿರವರು ಬಹುಮಾನ ವಿತರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಸ್ಪಿ ಡಾ ದಿವ್ಯ ವಿ ಗೋಪಿನಾಥ್, ಹೆಚ್ಚುವರಿ ಎಸ್ಪಿ ಡಾ ವಿಜಯ್ ಶೋಭರಾಣಿ ಸೇರಿದಂತೆ ನಗರ ಹಾಗೂ ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಿರ್ಗಮನ ಕಾರ್ಯಕ್ರಮಕ್ಕೆ ಪ್ರಶಿಕ್ಷಣಾರ್ಥಿಗಳ ಕುಟುಂಬದವರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ತುಮಕೂರಿನ ಶಿರಗೇಟ್ನಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಕಾರ್ಯಕ್ರಮ ನಡೆಯಿತು.
ತುಮಕೂರು ನಗರದ ಶಿರಾಗೇಟ್ ಮತ್ತಿತರ ಪ್ರದೇಶಗಳಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ರವರ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಟೋ ರಾಜ, ಮೆಹಬೂಬ್ ಪಾಷಾ, ಪಾಲಿಕೆ ಸದಸ್ಯರಾದ ಕೇಬಲ್ ಮಹೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಶಿರಾಗೇಟ್ ಮತ್ತಿತರ ಪ್ರದೇಶಗಳ ಮನೆ ಮನೆಗೆ ತೆರಳಿ ಶಾಸಕರಾದಿಯಾಗಿ ಮುಖಂಡರುಗಳು ಸರ್ಕಾರದ ಸಾಧನೆಯನ್ನು ವಿವರಿಸಿದರು. ಸಾಧನೆಯ ಕರಪತ್ರವನ್ನು ವಿತರಿಸಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಶಾಸಕರಾದಿಯಾಗಿ ಮುಖಂಡರು ಮನವಿ ಮಾಡಿಕೊಂಡರು. ಮಾಗಡಿ ತಾಲೂಕಿನ ಮಂಚನಬೆಲೆ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನವನ್ನು ಸಮರ್ಪಿಸಲಾಯಿತು. ಮಾಗಡಿ ತಾಲೂಕಿನ ಮಂಚನಬಿಲಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ನಾಡುನುಡಿ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮದ್ದೂರು ಬಿಜೆಪಿ ಮುಖಂಡ ಲಕ್ಷ್ಮಣ್ ನೇತೃತ್ವದಲ್ಲಿ ಬಾಗಿನ ಅರ್ಪಿಸಿದರು. ನಂತರ ಮಾತನಾಡಿದ ಲಕ್ಷ್ಮಣ್ ಕುಮಾರ್, ಜಲ ನೆಲ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಜಲಾಶಯದ ರಕ್ಷಣೆ ಮಾಡುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುವುದರ ಜೊತೆಗೆ ರೈತರಿಗೆ ಸಾಕಷ್ಟು ಅನುಕೂಲತೆ ಇದೆ. ಈ ನಿಟ್ಟಿನಲ್ಲಿ ಮಂಚನಬೆಲೆ ಜಲಾಶಯದ ರಕ್ಷಣೆಯಾಗಬೇಕೆಂದು ತಿಳಿಸಿದರು. ಸೇರಿ ಒಂದು ಸಂಘನ ಮಾಡಿದ್ದಾರೆ ಇಲ್ಲಿ. ಆ ವಿಚಾರವಾಗಿ ನನ್ನನ್ನ ಕರೆದಿ ಅಂದ್ರೆ 20 ವರ್ಷದಿಂದ ಕೆರೆ ತುಂಬಿರಲಿಲ್ಲ. ಇಲ್ಲಿ ಕಂಡಂತ ಯಾರೂ ಈ ಭಾಗದಲ್ಲಿ ಬಂದು ಯಾರೋ ಜನಪ್ರತಿನಿಧಿಗಳಾಗ್ಬೋದು, ಇಲ್ಲಿವರೆಗೂ ಬಾಗಿನ ಬಿಟ್ಟುವಂತ ಒಂದು ವಿಚಾರ ಇಲ್ಲ. ಅದಕ್ಕೆ ನಮ್ಮನ್ನು ಕರೆದಿ ನೀವು ಬರಬೇಕು, ದಯಮಾಡಿ ಬಂದು ಬಾಗಿನ ಬಿಡಬೇಕು ಅಂತೆಲ್ಲ ನಮ್ಮ ಸ್ನೇಹಿತರು ಒಂದ ನೆಲ ಜಲ ಸಂಘದವರೆಲ್ಲ ಬಂದು ಕರೆದ್ರು. ಅದಕ್ಕೆ ಬಂದು ಈ ಭಾಗದಲ್ಲಿ ಒಂದು ಬಾಗಿನ ಅರ್ಪಣೆನ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾಡು ನುಡಿ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಯಾಶಂಕರ್, ಸಂಘಟನಾ ಕಾರ್ಯದರ್ಶಿ ನಾರಾಯಣ ಸ್ವಾಮಿ, ಕಾರ್ಯದರ್ಶಿ ಜಾರ್ಜ್ ತಾರ್ಕನ್, ನಿರಂಜನ್ ಗೌಡ, ರಾಮನಗರ ಪ್ರವೀಣ್ ಗೌಡ, ವೆಂಕಟೇಶ್, ಕೆಂಪಯ್ಯ, ಮರಿಯಪ್ಪ, ರಮೇಶ್, ಸೋಮಶೇಖರ್, ಗಟ್ಟಿಪುರ ಸತೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಕ್ಯಾಸಂದ್ರದಲ್ಲಿ ಶಾಸಕ ಬಿ ಸುರೇಶ್ಗೌಡರ 53ನೇ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ಗೌಡ ಅವರ 53ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ಕ್ಯಾಸಂದ್ರದ ಕಾಂತರಾಜು, ಜಿಲ್ಲಾ ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ, ತಾಲೂಕು ಪಂಚಾಯತಿಯ ಅಧ್ಯಕ್ಷ ಗಂಗಾಂಜನೇಯ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಶಾಸಕ ಬಿ ಸುರೇಶ್ಗೌಡ ಅವರನ್ನು ಜಾಸ್ಟೋಲ್ನಲ್ಲಿ ಅದ್ದೂರಿಯಿಂದ ಸ್ವಾಗತಿಸಿದರು. ಕಾರ್ಯಕರ್ತರ ಒತ್ತಾಯಸೆ ಮೇರೆಗೆ ಶಾಸಕ ಸುರೇಶ್ಗೌಡರು ಜಾಸ್ಟೋಲ್ನಿಂದ ಕ್ಯಾಸಂದ್ರದವರೆಗೆ ಬೈಕ್ ಓಡಿಸಿಕೊಂಡು ಬಂದು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾದರು. ಆನಂತರ ಕ್ಯಾಸಂದ್ರದ ಕಾಂತರಾಜುರವರ ನಿವಾಸದಲ್ಲಿ ಶಾಸಕರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಅವರನ್ನು ಗೌರವಿಸಲಾಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.